ಮೊದಲನೇದಾಗಿ ಕಣ್ಣಿನ ಜಾರ ಬಂದಾಗ ಫಸ್ಟ್ ಒಂದು ಟೀಸರ್ ಬಂತು. ಏನು ಕಣ್ಣಿನ ಜಾರ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನೋ ಇತ್ತು ಇಲ್ಲಿ, ಅದೊಂದು ಊರು ಜಾಗ ಅಂತ ಡೈರೆಕ್ಟ್ ಹೇಳಿದರು, ನಮ್ಮ ಮಹೇಶ್ ಅವರು ಹೇಳಿದರು. ಸೊ ಟೀಸರ್ ನೋಡೋದ್ಮೇಲೆ ಏನೋ ವಿಭಿನ್ನವಾಗಿದೆ, ಏನೋ ಹೊಸದಾಗಿದೆ ಅಂತ ಅನ್ನಿಸ್ತು. ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು, ಸಾಂಗ್ ಒಂದು ವಿಡಿಯೋ ಸಾಂಗ್, ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ನೋಡಿದಾಗ. ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದೀರ. ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ, ನಿಜವಾಗ್ಲೂ ಮನಸ್ಪೂರ್ವಕ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಸ್ಟ್ರು ಶರ್ಟ್ಸ್ ಚೆನ್ನಾಗಿ ತಿದ್ದಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಕನ್ಫ್ಯೂಸ್ ಆಯಿತು, ಮೋಹನ್ ಮಾಸ್ಟ್ರ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ. ಸೊ ಮೋಹನ್, ಓಕೆ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ, ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬ ಪ್ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗಲಿ, ಇಡೀ ಟೀಮ್ ಯಾರು ಕಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಒಂದು ಯಾವಾಗಲೂ ನಾನು ಇಷ್ಟಪಡೋದು ಅಂತ ಹೇಳಿದ್ರೆ, ಒಬ್ಬ ಆ್ಯಕ್ಟರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ. ಸೊ ಫಸ್ಟ್ ಆಫ್ ಆಲ್ ಆ ಪೊಸಿಷನ್ ಅಕ್ಸೆಪ್ಟ್ ಮಾಡೋದೇ ತುಂಬ ದೊಡ್ಡ ಟಾಸ್ಕ್. ಯಾಕಂದರೆ ಇವಾಗ ನಾವೇ ಸಿನಿಮಾ ಮಾಡೋಕ್ಕಂದ್ರೆ ಒಂದು ಐಡಿಯಾಸ್ ಏನಿದ್ದಾಗ ಏನೋ ಮಾಡಬೇಕು ಅನ್ಸಿದಾಗ ಎಲ್ಲರೂ ಹೇಳ್ತಾರೆ, ಇಷ್ಟೊಂದು ಐಡಿಯಾಗಳು ಹೇಳ್ತಾರೆ ನೀವೇ ಮಾಡಿಬಿಡಿ ಅಂತ. ಅಷ್ಟು ಸುಲಭವಾದ ಕೆಲಸ ಅಲ್ಲಪ್ಪ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ದೊಡ್ಡ ಟೆನ್ಷನ್ ಆಗುತ್ತೆ, ಯಾಕಂದರೆ ಇಟ್ ಈಸ್ ಅ ವೆರಿ ವೆರಿ ಬಿಗ್ ಪೊಸಿಷನ್. ಸೊ ಅಷ್ಟನ್ನು ತುಂಬ ಕಾನ್ಫಿಡೆಂಟಾಗಿ ಮಾಡೋದಕ್ಕೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಲಚಂದ್ರ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ದಿಸ್ ಥ್ಯಾಂಕ್ ಯು.